ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವನಾಥ್ ಸೌಲಿಗೆ ಸಿಪಿ ಯೋಗೇಶ್ವರ್ ಕಾರಣ, ನಾನು ಬೆಂಬಲಿಸಲ್ಲ ಅಂತ ಮೊದಲೇ ಹೇಳಿದ್ದೆ. ಹಳ್ಳಿ ಹಕ್ಕಿಗೆ ಜಿಟಿಡಿ ತಿರುಗೇಟು. ಖಾತೆ ಬದಲಾವಣೆ ಸಿಎಂಗೆ ಸೇರಿದ್ದು, ಯಾವ ಸ್ಥಾನ ಕೊಟ್ಟರೂ ನಿಭಾಯಿಸುವೆ. ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಹೇಳಿಕೆ. ನಿಯಮಿತ ತಪಾಸಣೆಗಾಗಿ ವೈದ್ಯರ ಬಳಿ ಹೋಗಿದ್ದೇನೆ, ಗಾಳಿ ಸುದ್ದಿಗೆ ಕಿವಿಗೊಡಬೇಡಿ, ಸಿದ್ದರಾಮಯ್ಯ ಸ್ಪಷ್ಟನೆ. ಈಗ ವಾರ್ತೆಗಳ ವಿವರ. ಬೆಳಗಾವಿ ಸೇರಿದಂತೆ ರಾಜ್ಯದಲ್ಲಿ 19 ಶಾಖೆಯ ಸ್ವಪ್ನ ಬುಕ್ ಹೌಸ್ ಹೊಂದಿದ್ದು, ಡಿಸೆಂಬರ್ 12 ಬೆಳಗಾವಿಯ ಕೊಲ್ಲಾಪುರ ವೃತ್ತದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬುಕ್ ಹೌಸ್ ಕಟ್ಟಡ ಉದ್ಘಾಟನೆಯಾಗಲಿದೆ ಎಂದು ವ್ಯವಸ್ಥಾಪಕ ದೊಡ್ಡೇಗೌಡರು ಹೇಳಿದ್ದಾರೆ. ಮಂಗಳವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸ್ವಪ್ನ ಬುಕ್ ಹೌಸ್ 19 ಶಾಖೆಯನ್ನ ಹೊಂದಿದೆ. ಬೆಳಗಾವಿಯಲ್ಲಿ 11 ಅಡಿಗಳ ಹವಾನಿಯಂತ್ರಿತ ವಿಸ್ತೀರ್ಣದಲ್ಲಿ ಅಲಂಕೃತಗೊಂಡಿರುವ ಪುಸ್ತಕದ ಕಾಶಿ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದರು. ಬೆಳಗಾವಿಯಲ್ಲಿ ಸ್ಥಾಪನೆಗಿರುವ ಪುಸ್ತಕ ಭಂಡಾರವನ್ನ ತೋಂಟದಾರ್ಯ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಅವರು ಉದ್ಘಾಟಿಸಲಿದ್ದಾರೆ. ಪುಸ್ತಕಗಳ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪೂರಕ ಸಾಮಗ್ರಿಗಳ ಲೇಖನ, ಮಲ್ಟಿಮೀಡಿಯಾ ಉಡುಗೊರೆ, ಟಾಯ್ಸ್ ಮತ್ತು ಸ್ಪೋರ್ಟ್ಸ್, ಆರ್ಟ್ಸ್ ಹಾಗೂ ಕ್ರಾಫ್ಟ್ ಸೇರಿದಂತೆ ಸಾಕಷ್ಟು ಸಮಗ್ರ ಸಂಗ್ರಹದಿಂದ ಸ್ವಪ್ನ ಸುಸಜ್ಜಿತ ಪುಸ್ತಕ ಭಂಡಾರವೆಂದು ಜನರ ಪ್ರೀತಿಗೆ ಪಾತ್ರವಾಗಿದೆ ಎಂದು ಹೇಳಿದರು. ಸ್ವಪ್ನ ಸಂಸ್ಥೆಯಲ್ಲಿ 1200 ಜನ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಭಂಡಾರ ಕನ್ನಡದಲ್ಲಿ 6500 ಹೆಚ್ಚು ಪಠ್ಯ ಪುಸ್ತಕಗಳನ್ನು ಪ್ರಕಟಿಸಿದೆ ಎಂದರು. ಈ ಸಂದರ್ಭದಲ್ಲಿ ರಘು, ಪ್ರಕಾಶ್ ದೇಶಪಾಂಡೆ, ಶ್ರೀನಿವಾಸ್ ಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಪ್ನ ಬುಕ್ ಹೌಸ್ ನ ಮುಖ್ಯಸ್ಥನಾಗಿ ಮಾತಾಡ್ತಾ ಇದ್ದೇನೆ. ಸಪ್ನ ಬುಕ್ ಹೌಸ್ 12 ಬೆಳಗಾವಿ ನಿಮ್ಮೂರಿನಲ್ಲಿ ವಿದ್ಯುಕ್ತವಾಗಿ ಪ್ರಾರಂಭ ಆಗ್ತಾ ಇದೆ. ಓದುಗರ ಎಲ್ಲ ಸಹಕಾರವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಸಪ್ನ ಅಂದ್ರೆ ಅದರ ವೈಶಿಷ್ಟ್ಯತೆ ಏನು ಅಂತ ನಾನು ಈಗಾಗಲೇ ನಮ್ಗೆಲ್ರಿಗೂ ವಿವರಣೆ ಕೊಟ್ಟಿದ್ದೀನಿ. ರಾಜ್ಯದಾದ್ಯಂತ ಎಲ್ಲ ಭಾಗಗಳಲ್ಲೂ ಸಪ್ನ ತನ್ನ ಶಾಖೆಯನ್ನು ಪ್ರಾರಂಭ ಮಾಡಿದೆ. ಗೆಳೆಯರೇ, ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀನಿ ನಿಮಗೆ. ಸಪ್ನ ಬೆಳಗಾವಿಗೆ ಅರ್ಪಣೆ ಮಾಡಿದ್ದೀವಿ. ನಿಮ್ಮೂರಿನ ಮಗು ಇದು, ನೀವು ಇದನ್ನ ಸಾಕಿ ಸಲ್ಲಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ದಯಮಾಡಿ ಬನ್ನಿ, ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ, ಪುಸ್ತಕಗಳನ್ನು ಕೊಳ್ಳಿ, ಪುಸ್ತಕಗಳನ್ನು ಓದಿ, ಪುಸ್ತಕಗಳನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೈವಿಧ್ಯಮಯ ಈ ಪುಸ್ತಕ ಕಾಶಿ ಸಪ್ನ ಅಂತ ಏನಿದೆ, ದಯಮಾಡಿ ಇಲ್ಲಿಗೆ ಒಮ್ಮೆ ಬಂದರೆ ನೀವು ಮತ್ತೊಮ್ಮೆ ಬರಬೇಕು ಅಂತ ಅಪೇಕ್ಷೆ ಪಡ್ತೀರಾ. ಕಾರಣ ಇಷ್ಟೇ, ಇದರ ಒಂದು ವೈವಿಧ್ಯತೆ ವಿಶೇಷತೆ ಆ ರೀತಿ ಇದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಓದುಗರ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿಯ ಪುಸ್ತಕಗಳನ್ನ ನಿಮಗೆ ಕೊಡಬೇಕು, ಯಾವ ಪುಸ್ತಕ ಕೊಟ್ಟರೆ ನೀವು ಇಷ್ಟಪಡ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಪುಸ್ತಕ ಕಾಶಿಯನ್ನು ನಿಮ್ಮೂರಿಗೆ ಕೊಟ್ಟಿದ್ದೀವಿ. ದಯಮಾಡಿ ಬನ್ನಿ, ಈ ಪುಸ್ತಕ ಮಹಲ್ಗೆ ಭೇಟಿ ಕೊಡಿ, ಈ ಪುಸ್ತಕದ ಒಂದು ಅವಲೋಕನ ಮಾಡಿ, ನಿಮ್ಮ ಮಕ್ಕಳಿಗೆ ಓದುವಂತ ಹವ್ಯಾಸವನ್ನು ಬೆಳೆಸಿ, ಎಲ್ರಿಗೂ ಸಂಸ್ಕೃತಿಯವರನ್ನಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಆಹ್ವಾನ ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯಡಿ ಕೈಗೊಂಡ ಕಾಮಗಾರಿಗಳ ಭೂಮಿ ಪೂಜಾ ಕಾರ್ಯಕ್ರಮದ ನಿಮಿತ್ತ ಕಾಮಗಾರಿ ಸ್ಥಳಗಳಲ್ಲಿ ಅಳವಡಿಸಿದ್ದ ಫಲಕದಲ್ಲಿ ಕನ್ನಡ ಅಕ್ಷರಗಳನ್ನು ತಪ್ಪು ತಪ್ಪಾಗಿ ಮುದ್ರಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ರಸ್ತೆ ನಿರ್ಮಿಸುವುದು ಬದಲಾಗಿ ರಸ್ತೆ ನಿರ್ಮಿಸುವುದು, ಮುಖ್ಯಮಂತ್ರಿಗಳ ಬದಲಾಗಿ ಮುಖ್ಯಮಂತ್ರಿಗಳ, ಲೆಕ್ಕ ಶೀರ್ಷಿಕೆ ಬದಲಾಗಿ ಲಕ್ಕೆ ಶೀರ್ಷಿಕೆ ಎಂದು ತಪ್ಪು ತಪ್ಪಾಗಿ ಕನ್ನಡದ ವಾಕ್ಯಗಳನ್ನು ಮುದ್ರಿಸುವುದಲ್ಲದೆ ಅದರಲ್ಲಿ ತಮ್ಮ ಭಾವಚಿತ್ರವನ್ನು ಮುದ್ರಿಸಿ ಈ ವಿಷಯವನ್ನು ತಾಲೂಕು ಆಡಳಿತಾಧಿಕಾರಿಗಳ ಗಮನಕ್ಕೆ ತರದೆ ನಾಮಫಲಕಗಳನ್ನು ಕಾಮಗಾರಿಗಳ ಸ್ಥಳದಲ್ಲಿ ಅಳವಡಿಸಿರುವುದು ಖಾನಾಪುರ ತಾಲೂಕಿನ ಶಾಸಕಿ ಅಂಜಲಿ ಲಿಂಬಾಳ್ಕರ್ ಕನ್ನಡ ಭಾಷೆಗೆ ಮತ್ತು ಕರ್ನಾಟಕದ ಜನತೆಗೆ ಅವಮಾನ ಮಾಡಿದ್ದಾರೆ ಮತ್ತು ತಾಲೂಕಿನ ಶಾಸಕಿ ಕ್ಷೇತ್ರದ ಜನರಿಗೆ ಸಿಗದೆ ಯಾವಾಗಲಾದರೂ ಒಂದು ಸಲ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಗುಮಾಸ್ತರಿಗೆ ಹಾಗೂ ರಸ್ತೆಯಲ್ಲಿ ಬಸ್ ಚಲಿಸುತ್ತಿರುವ ಬಸ್ಸುಗಳನ್ನು ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಿ ಚಾಲಕರಿಗೆ ಆವಾಜ್ ಹಾಕಿದ ದೃಶ್ಯಗಳನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳುವ ಕೆಲಸ ಬಿಟ್ಟರೆ ತಾಲೂಕಿನ ಅಭಿವೃದ್ಧಿಗೋಸ್ಕರ ಯಾವುದೇ ಕೆಲಸವನ್ನ ಮಾಡುತ್ತಿಲ್ಲ ಮತ್ತು ಶಾಸಕಿಯರು ಮರಾಠಿ ವ್ಯಾಮೋಹದಿಂದ ಕನ್ನಡ ಭಾಷೆಯನ್ನು ಮೇಲಿಂದ ಮೇಲೆ ಅವಮಾನ ಮಾಡುತ್ತಾ ಶಾಸಕರು ಕನ್ನಡದ ಬಗ್ಗೆ ತಾತ್ಸರ ಮನೋಭಾವವನ್ನು ತೋರುತ್ತಿದ್ದು ಕರ್ನಾಟಕ ಶಾಸನ ಸಭೆಯ ಒಬ್ಬ ಪ್ರತಿನಿಧಿಯಾಗಿ ಕರ್ನಾಟಕ ಸರ್ಕಾರದ ಅನುದಾನ ಪಡೆದ ಶಾಸಕಿಯರು ಕನ್ನಡಕ್ಕೆ ಅವಮಾನ ಮಾಡುತ್ತಿರುವುದು ಮತ್ತು ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳು ಪಡೆದುಕೊಳ್ಳಬೇಕಾದರೆ ಶಾಸಕಿಯವರು ಏಜೆಂಟರುಗಳ ಮುಖಾಂತರ ಕಮಿಷನ್ ಹಣವನ್ನು ಪಡೆದುಕೊಂಡು ಫಲಾನುಭವಿಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕಿನ ಘಟಕದ ಅಧ್ಯಕ್ಷ ಆರೋಗ್ಯಪ್ಪ ಪಾದನಕಟ್ಟಿ, ಉಪಾಧ್ಯಕ್ಷ ವಿಠಲ್ ಹಿಂಡಲಗಿ ಹಾಗೂ ಕಾರ್ಯಕರ್ತರು ಹಾಜರಿದ್ದರು.
ಅಭಿವೃದ್ಧಿಯನ್ನು ಕಾಣದೆ ಶಾಸಕರು ನಮ್ಮ ತಾಲೂಕಿನಲ್ಲಿ ಇರುತ್ತೇನೆ. ಬರೀ ಯಾವಾಗ ಬಂದಾಗ ತಹಸೀಲ್ದಾರ್ ಆಫೀಸ್ನಲ್ಲಿ ಬಂದು ಯಾವುದೋ ಒಂದು ಗುಮಾಸ್ತನ್ನ ಒಂದು ಪೇಪರ್ ಕೊಡಲಿಲ್ಲ ಅಂತೇಳಿ ಗುಮಾಸ್ತನ ಜೊತೆ ಜಗಳ ಮಾಡಿ ಅದನ್ನು ಫೇಸ್ಬುಕ್ನಲ್ಲಿ ಬಿಡ್ತಕ್ಕಂಥದ್ದು, ವಾಟ್ಸಪ್ನಲ್ಲಿ ಬಿಡ್ತಕ್ಕಂಥದ್ದು, ಜೊತೆಗೆ ಒಂದು ಕೊಲ್ಲಾಪುರದ ಎಕ್ಸ್ಪ್ರೆಸ್ ಬಸ್ ಅದು ಪ್ರಭುನಗರಕ್ಕೆ ಕರಗಲಿಲ್ಲ ಅಂತೇಳಿ ಆ ಡ್ರೈವರ್ನ ಕರೀರಿ ತರಾಟೆಗೆ ತೆಗೆದುಕೊಳ್ತಕ್ಕಂಥದ್ದು. ನಮ್ಮ ಶಾಸಕರಿಗೆ ಇದು ಕೂಡ ಅರಿವಿಲ್ಲ, ಅದು ಎಕ್ಸ್ಪ್ರೆಸ್ ಬಸ್ ಇದೆ ಅದರಿಂದ ತರೀರಿ ಏನಾಗ್ತದೆ ಅನ್ನೋದು ಕೂಡ ನಮ್ಮ ಶಾಸಕರಿಗೆ ಅರಿವಿಲ್ಲ. ಜೊತೆಗೆ ಯಾರೋ ಒಂದು 10 ಟನ್ ಹೇರ್ಕೊಂಡೋದಂಥ ಲಾರಿಯನ್ನ ದಬ್ಬಾಳಿಕೆ ಮಾಡಿ ತರೀರಿ ಇಂಥವನ್ನೆಲ್ಲ ವಾಟ್ಸಪ್ನಲ್ಲಿ ಬಿಡೋದು, ತಾಲೂಕಿನ ರಸ್ತೆಗಳೆಲ್ಲ ಹಾಳಾದರೂ ಕೂಡ ಶಾಸಕರ ಗಮನ ಹರಿಸ್ತಾ ಇಲ್ಲ. ಬರೀ ತಮ್ಮ ಸ್ವಾರ್ಥಕ್ಕಾಗಿ ತಾಲೂಕಿನ ಜನತೆಯನ್ನ ಅಧಿಕಾರಿಗಳನ್ನು ಉಪಯೋಗ ಮಾಡತಕ್ಕಂಥ ಮಂಡತನವನ್ನು ಶಾಸಕರು ಬಿಡಬೇಕು. ಜೊತೆಗೆ ತಮ್ಮ ತಾಟಿನಲ್ಲಿ ಹುಳ ಬಿದ್ದಿದೆ ಅದನ್ನ ನೊಣ ಬಿದ್ದಿದೆ ಅದನ್ನ ಶಾಸಕರು ನೋಡ್ತಾ ಇಲ್ಲ. ಒಂದು ಗಂಗಾ ಕಲ್ಯಾಣವನ್ನು ಮಾಡಬೇಕಾದ್ರೆ ಸರ್ಕಾರದ ಯೋಜನೆಯಲ್ಲಿ ಅದಕ್ಕೆ ಇವರು ಏಜೆಂಟ್ಗಳು ಕಮಿಷನ್ ಅನ್ನು ತಗೊಂಡು ಗಂಗಾ ಕಲ್ಯಾಣ ಶಾಂಕ್ಷನ್ ಮಾಡತಕ್ಕಂಥದ್ದು, ಉದ್ಯೋಗಿನಿಯನ್ನು ತಗೋಬೇಕಾದ್ರೆ ಅದರಲ್ಲಿ ಕಮಿಷನ್ ತಿನ್ನೋದು, ಇಂಥದ್ದೆಲ್ಲ ಮಾಡಿ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ, ಯಾರು ಬಡವರು ಇದ್ದಾರೆ ಅವ್ರಿಗೆ ಕೊಡೋ ಕೆಲಸವನ್ನು ಶಾಸಕರು ಮಾಡೋದು ಬಿಟ್ಟು, ಯಾರು ಹಣ ನೀಡ್ತಾರೆ ಯಾರು ಶ್ರೀಮಂತರಿದ್ದಾರೆ ಅಂಥವ್ರಿಗೆ ಶಾಸಕರು ಇದನ್ನು ನೀಡುತ್ತ ಆ ಒಂದು ಯೋಜನೆಗಳನ್ನು ನೀಡತಕ್ಕಂಥದ್ದು ಇದು ಖಂಡನೀಯ. ಅದನ್ನು ಬಿಟ್ಟು ಸಣ್ಣ ಸಣ್ಣ ವಿಚಾರಕ್ಕಾಗಿ ಬಂದು ತಾಲೂಕಿನ ಕಚೇರಿಗಳಲ್ಲಿ ಜಗಳ ಮಾಡತಕ್ಕಂಥದ್ದು, ಬೀದಿ ರಸ್ತೆಯಲ್ಲಿ ನಿಂತು ಜಗಳ ಮಾಡತಕ್ಕಂಥದ್ದು ಶಾಸಕರು ಬಿಡಬೇಕು. ಮುಖ್ಯವಾಗಿ ಕನ್ನಡದ ಮೇಲೆ ಅಭಿಮಾನ ಅವ್ರಿಗಿದ್ರೆ, ಪ್ರೀತಿ ವಿಶ್ವಾಸ ಇದ್ರೆ ಈ ಶಾಸಕರ ಹುದ್ದೆಯಲ್ಲಿ ಅವರು ಮುಂದುವರಿಬೇಕು. ಇಲ್ಲ, ಕನ್ನಡಕ್ಕೆ ಅವಮಾನವನ್ನೇ ಮಾಡತಕ್ಕಂಥ ಕೆಲಸವನ್ನು ಅವ್ರು ಏನಾದರೂ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಇಡೀ ತಾಲೂಕಿನ ಜನತೆ ಅವರಿಗೆ ಗಂಭೀರವಾದಂಥ ಎಚ್ಚರಿಕೆಯನ್ನು ನೀಡೋದ್ರ ಮುಖಾಂತರ ಮುಂದಿನ ಚುನಾವಣೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಲಾಗ್ತದೆ ಅಂತೇಳಿ ಈ ಮುಖಾಂತರ ತಾಲೂಕು ಆಡಳಿತದ ಮುಖಾಂತರ ನಾವು ಶಾಸಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಿನ್ನೇನು ತಪ್ಪಾಗಿದೆ, ನಿನ್ನೆ ಮಾಡಿದಂಥ ತಪ್ಪು, ಆ ತಪ್ಪನ್ನು ಅವರು ಸುಧಾರಿಸ್ಕೋಬೇಕು. ಇಡೀ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸ್ಬೇಕು. ಯಾಕಂತಂದ್ರೆ ಒಂದು ಮುಖ್ಯಮಂತ್ರಿನೇ ಬರೀಲಿಕ್ಕೆ ಬರತಿರ್ತಕ್ಕಂಥ ಶಾಸಕರು, ವಂದನೆಗಳನ್ನ ಬರೀಲಿಕ್ಕೆ ಇರತಕ್ಕಂಥ ಶಾಸಕರು, ಭೂಮಿ ಅಂತೇಳಿ ಬರದೇ ಇರತಕ್ಕಂಥ ಶಾಸಕರು ಪದೇ ಪದೇ ಒಂದು 100 ಶಬ್ದದಲ್ಲಿ ಸುಮಾರು 75ರಷ್ಟು ತಪ್ಪು ಮಾಡಿರ್ತಕ್ಕಂಥ ಶಾಸಕರು, ಇಂಥ ಶಾಸಕರು ನಮಗೆ ಬೇಕಾ ಅಂತಕ್ಕಂಥದ್ದು ಬಹಳ ಗಂಭೀರವಾದಂಥ ಚಿಂತನೆ ಇದೆ. ಅದಕ್ಕೆ ನಾವು ರಾಜ್ಯಪಾಲರಿಗೆ ಇವರ ಸದಸ್ಯತ್ವವನ್ನು ಅನರ್ಹಗೊಳಿಸ್ಬೇಕಂತೇಳಿ ರಾಜ್ಯಪಾಲರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿಯನ್ನು ಮಾಡಿಕೊಳ್ತಾ ಇದೆ. ಆಮೇಲೆ ಇನ್ನೂ ನಮಗೆ ಬಸ್ಸಿನ ಸೌಕರ್ಯ, ಆಂಬ್ಯುಲೆನ್ಸು, ಆಮೇಲೆ ಕಾಟ್ರಾಳಿ ಗ್ರಾಮಕ್ಕೆ ಒಬ್ಬ ಶಿಕ್ಷಕನ ಕೊರತೆ ಇದೆ, ಅದನ್ನು ನಾವಿಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಮುಖಾಂತರ ಒಳಗೆ ಚರ್ಚೆ ಮಾಡೋಣ. ಆದರೆ ಶಾಸಕರ ಒಂದು ಅನರ್ಹತೆ ವಿಚಾರ ಬಗ್ಗೆ ನನ್ನ ತಾಲೂಕಾದ ಅಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತೇನೆ. ಮಂಡ್ಯ ಕೆಆರ್ಪೇಟೆಯ ಉಪಸಮರದಲ್ಲಿ 3ನೇ ಬಾರಿಗೆ ಜಯಭೇರಿ ಬಾರಿಸಿದ್ದ ಕೆಸಿ ನಾರಾಯಣಗೌಡರ ಪರವಾಗಿ ಯುವ ಬಿಜೆಪಿ ನಾಯಕ ಶ್ರೀಧರ್ ಸಿರಿವಂತ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಗೆಲುವಿಗೆ ನಾರಾಯಣಗೌಡರು ತಾಲೂಕಿಗೆ ಮಾಡಿರುವ ಅಭಿವೃದ್ಧಿಯೇ ಕಾರಣ. ಹಾಗೂ ರಾಜ್ಯ ರಾಜಕೀಯದಲ್ಲಿ ಇದು ಇತಿಹಾಸ, ಹೊಸ ಪುಟಗಳನ್ನು ತೆರೆದಿದೆ. ಮುಂದೆ ಕೆಸಿ ನಾರಾಯಣಗೌಡರು ಸಚಿವರಾಗಲಿದ್ದಾರೆ ಮತ್ತು ತಾಲೂಕಿನ ಅಭಿವೃದ್ಧಿಗಾಗಿ ಪಣ ತೊಡುತ್ತಾರೆ ಎಂದು ಬಿಜೆಪಿ ಯುವಕ ನಾಯಕ ಶ್ರೀಧರ್ ಸಿರಿವಂತ್ ತಿಳಿಸಿದರು. ಸುಮಾರು 10 ಕಾಲು 10 ವರೆ 11ನೇ ಸುತ್ತಿನಲ್ಲಿ 12ನೇ ಸುತ್ತಿನಲ್ಲಿ 3,000-4,000 ಮುನ್ನಡೆಯನ್ನು ಸಾಧಿಸಿ ಹಾಗೂ ಅಂತಿಮವಾಗಿ 9,758 ಮತಗಳನ್ನ ಮುನ್ನಡೆಯನ್ನು ಕೆಸಿ ನಾರಾಯಣಗೌಡರು ಸಾಧಿಸಿ ಇವತ್ತು ಜಯಭೇರಿಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕೆಆರ್ಪೇಟೆ ತಾಲೂಕಿನಲ್ಲಿ ಕಮಲ ಅರಳಿಸಿದ್ದಾರೆ. ಯಾವುದೇ ಥರದಾದಂತಹ ಹಣ ಆಮಿಷಗಳಿಗೆ ನಮ್ಮ ಮತದಾರರು ಒಳಗಾಗದೆ ಕೇವಲ ಸ್ವಾಭಿಮಾನಕ್ಕಾಗಿ, ಯಡಿಯೂರಪ್ಪನವರ ತವರೂರು ಎಂಬ ಒಂದು ಪ್ರತಿಷ್ಠೆಗಾಗಿ, ಸ್ವಾಭಿಮಾನಕ್ಕಾಗಿ ಬಹಳ ಕೆಸಿ ನಾರಾಯಣಗೌಡರನ್ನ ಬಹಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಇದಕ್ಕೆ ನಾವು ದೊಡ್ಡ ನಾಯಕರುಗಳಾದಂತಹ ನಮ್ಮ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು, ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣರವರು ಹಾಗೂ ಪ್ರೀತಮ್ ಗೌಡರು ಇವರಿಗೆ ನಾವು ತುಂಬ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಹಾಗೂ ನಮ್ಮ ತಾಲೂಕಿನ ಜನತೆಗೆ ತುಂಬ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇದೇ ನಮ್ಮ ಕೆಸಿ ನಾರಾಯಣಗೌಡರು ಈ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೆ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಇವತ್ತಿನ ನ್ಯೂಸ್ನಲ್ಲಿ ಮಾನ್ಯ ಶ್ರೀ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಸಹ ಯಾರು
ಇವಾಗ ಗೆದ್ದಿದ್ದಾರೆ 12 ಜನ ಅಭ್ಯರ್ಥಿಗಳಿಗೂ ಸಹ ಉಸ್ತುವಾರಿ ಸಚಿವ ಸ್ಥಾನನ ಕೊಟ್ಟೆ ಕೊಡ್ತೀವಿ, ನಾವು ಮಾತು ತಪ್ಪಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕೆ ಸಿ ನಾರಾಯಣಗೌಡರು ನಮ್ಮ ತಾಲೂಕಿನ ಮಗನಾಗಿ, ಕೈಗೋನಹಳ್ಳಿ ಮಗನಾಗಿ, ಕೆಆರ್ಪೇಟೆ ತಾಲೂಕಿನ ಮಗನಾಗಿ ಮಂಡ್ಯ ಜಿಲ್ಲೆಗೆ ಉಸ್ತುವಾರಿ ಸಚಿವನ ಆಗಿ ಆಗ್ತಾರೆ ಅಂತ ಹೇಳ್ತಾ ನಾವು ಬಹಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಹಾಗೂ ನಮ್ಗೆಲ್ಲ ಕಜಾಕಿಸ್ತಾನದಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಕೂಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಚಿನ್ನ ಬೆಳ್ಳಿ ಗೆದ್ದ ಪವರ್ ಲಿಫ್ಟರ್ ಗಳನ್ನ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಆರತಿ ಬೆಳಗಿಸಿ ಸ್ವಾಗತಿಸಲಾಯಿತು. ಚಿನ್ನದ ಪದಕ ಪಡೆದ ಅರನ್ ಫರ್ನಾಂಡಿಸ್, ಶರತ್ ಪೂಜಾರಿ, ಸುಲೋಚನಾ, ಸತೀಶ್ ಖಾರ್ವಿ, 4 ಬೆಳ್ಳಿ ಪದಕ ಪಡೆದ ದೀಪಾ ಕೆಎಸ್, ನಾಗಶ್ರೇವರನ ಮಂಗಳೂರು ಜನತೆ ಪರವಾಗಿ ಕೋಚ್ ಪ್ರದೀಪ್ ಆಚಾರ್ಯ, ಕಾರ್ಪೊರೇಟರ್ ಶಕಿಲಾ ಕಾವ್ ಸ್ವಾಗತಿಸಿದರು. ಕಾರ್ಪೊರೇಟರ್ ಶಕಿಲಾ ಕಾವ್, ಮಾಜಿ ಕಾರ್ಪೊರೇಟರ್ ರೂಪಾ ಡಿ ಬಂಗೇರ್, ಭಾರತೀಯ ಜನಸೇವಾ ಟ್ರಸ್ಟ್ ಸಂಚಾಲಕಿ ವಿಜಯಶ್ರೀ ಗಟ್ಟಿ, ಕುಂಜೋಡ್ತಿ ವಾಸುದೇವ್ ಕದ್ರಿ, ಪತ್ರಕರ್ತ ಸಂಘದ ಜಿಲ್ಲಾ ಕೇಂದ್ರ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ್, ವಿಪ್ರ ಸಮಾಗಮ ವೇದಿಕೆ ಅಧ್ಯಕ್ಷ ರಾಮಕೃಷ್ಣ ರಾವ್ ಸೇರಿದಂತೆ ಅನೇಕರು ಇದ್ದರು. ದೀಪಾ ಕೆಎಸ್ ಇವರು ಮಾಸ್ಟರ್ಸ್ 1 ಸಿಲ್ವರ್ ಮೆಡಲಿಸ್ಟ್, ಆಮೇಲೆ ಸತೀಶ್ ಕಾರ್ವಿ ಅಂತ ಕುಂದಾಪುರದವರು ಅವರು ಗೋಲ್ಡ್ ಮೆಡಲಿಸ್ಟ್, ಆಮೇಲೆ ನಾಗಶ್ರೀ ಅಂತ ಅಳುವ ಸ್ಟೂಡೆಂಟ್ ಅವರು ಕೂಡ ಅವರು ಸಿಲ್ವರ್ ಮೆಡಲಿಸ್ಟ್, ಆಮೇಲೆ ಸುಲೋಚನಾ ಅಂತ ಶಿವಮೊಗ್ಗದವರು ಅವರು ಕೂಡ ಅವರು ಗೋಲ್ಡ್ ಮೆಡಲಿಸ್ಟ್. ಸೊ 6 ಮಂದಿ ಭಾಗವಹಿಸಿ ಅವರಿಗೆ ಎಲ್ಲರೂ ಮೆಡಲಿಸ್ಟ್ ಆದರು, ತುಂಬ ಖುಷಿ ಆಗ್ತಾ ಇದೆ. ಇವರು ಸೆಪ್ಟೆಂಬರ್ ತಿಂಗಳಲ್ಲಿ ಇಡುಕ್ಕಿ, ಕೇರಳದ ಇಡುಕ್ಕಿಯಲ್ಲಿ ನಡೆದ ನ್ಯಾಷನಲ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಇವರೆಲ್ಲ ಮೆಡಲಿಸ್ಟ್. ಅದರಲ್ಲಿ ಕೂಡ ನಾಗಶ್ರೀ ಅವರು ಬೆಸ್ಟ್ ಲಿಫ್ಟ್ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಕೂಡ ಅವಾರ್ಡ್ ಪಡ್ಕೊಂಡಿದ್ದಾರೆ. ತುಂಬ ಬೇಜಾರಾಗ್ತದೆ ಏನಂತ ಹೇಳಿದರೆ ಗೌರ್ಮೆಂಟಿಂದ ಸಪೋರ್ಟ್ ಇಲ್ಲ ಅಂತೇಳಿ, ಯಾಕಂತ ಹೇಳಿದರೆ ಈ ಲೆವೆಲ್ಗೆ ಬರಬೇಕಾದ್ರೆ ತುಂಬಾ ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಅಚೀವ್ಮೆಂಟ್ ಸ್ಟೇಟ್ ಲೆವೆಲ್, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಆ ಲೆವೆಲ್ನ ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ತುಂಬ ಸ್ಯಾಕ್ರಿಫೈಸ್ ಇರ್ತದೆ, ಖರ್ಚಾಗ್ತದೆ, ಆಮೇಲೆ ಸೊ ಅದಕ್ಕೆ ತಕ್ಕ ಗೌರ್ಮೆಂಟ್ ರೆಸ್ಪಾಂಡ್ ಬೇಕಾಗ್ತದೆ. ನಮ್ಮ ಭಾರತದ ಎಲ್ಲರೂ ಒಳ್ಳೆ ಫೈಟ್ ಕೊಟ್ಟು ಎಲ್ಲರೂ ಪದಕ ಎಲ್ಲ ತಗೊಂಡಿದ್ದಾರೆ. ನಾನು ಮಾಸ್ಟರ್ 172 ಕ್ಯಾಟಗರಿ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಹಾಗೆ ಎಲ್ಲರಿಗೆ ಸೇರಿದ್ರಲ್ಲಿ ಹೋದವರಿಗೆ ಸಾಧಾರಣ ಎಲ್ಲರಿಗೆ ಮೆಡಲ್ ಬಂದಿದೆ, ತುಂಬ ಖುಷಿಯಾಯಿತು. ಅಂದರೆ ಅಂಥ ಚಳಿಯಲ್ಲಿ ಸಹ ನಮಗೆ ಪರ್ಫಾರ್ಮೆನ್ಸ್ ಮಾಡಿ ನಮಗೆ ಇಂಡಿಯಾನ ಪ್ರತಿನಿಧಿಸಿ ಪದಕ ತಗೊಂಡ್ಬಂದ್ರೆ ತುಂಬ ಖುಷಿಯಾಯಿತು. ತಮ್ಮ ಹೆಸರು? ನನ್ನ ಹೆಸರು ದೀಪಾ. ಹಂಗೆ ಇದು ಇಷ್ಟು ಟ್ರೈನಿಂಗ್ ಎಲ್ಲ ಇದೆ ಮಾಡಲಿಕ್ಕೆ ನಮ್ಮದು ಫ್ರೆಂಡ್ ಅವರು ಮತ್ತು ಪ್ರದೀಪ್ ಕುಮಾರ್ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಹಾಗೆ ಅವರಿಂದಾಗಿ ನನಗೆ ಮಾಡಲಿಕ್ಕೆ ನನಗೆ ಎಲ್ಲ ಅಂದರೆ ಇದರಲ್ಲಿ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಅಂತ, ಏಷ್ಯನ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಅಂತ, ಇದರಲ್ಲಿ ಪ್ರತಿಯೊಂದಕ್ಕೆ ಸಹ ಒಂದೊಂದು ಮೆಡಲ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಕ್ವಾಟ್, ಬೆಂಚ್ ಪ್ರೆಸ್, ಮತ್ತು ಡೆಡ್ ಲಿಫ್ಟಲ್ಲಿ, ಮತ್ತು ಓವರ್ ಆಲ್. ಕೆಆರ್ಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಣ ಸೀರೆ ಹಂಚಿಕೆ ಮಾಡಿದ್ದರಿಂದಲೇ ಜೆಡಿಎಸ್ ಅಭ್ಯರ್ಥಿ ಬಿಎಲ್ ದೇವರಾಜ್ ಅವರು ಸೋಲನಪ್ಪಿದ್ದಾರೆ ಎಂದು ಕಿಕ್ಕೇರಿ ಹೋಬಳಿ ಅಧ್ಯಕ್ಷ ಕಾಯಿ ಮಂಜಿಗೌಡ ಆರೋಪಿಸಿದ್ದಾರೆ. ಈ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಗೆ ಹಣ ಮತ್ತು ಮಹಿಳೆಯರಿಗೆ ಸೀರೆ ಹಂಚಿಕೆ ಮಾಡಿ ಬಿಜೆಪಿ ಅಭ್ಯರ್ಥಿ ಕೆಸಿ ನಾರಾಯಣಗೌಡ ಗೆಲುವು ಸಾಧಿಸಿದ್ದಾರೆ. ಸೋಲು ಗೆಲುವನ್ನ ಸಹಜವಾಗಿ ಸ್ವೀಕಾರ ಮಾಡುತ್ತೇವೆ, ಮುಂದೆ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಲಿ, ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಧನ್ಯವಾದಗಳು, ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಜೆಡಿಎಸ್ ಪಕ್ಷದ ಏಳಿಗೆಗೆ ದುಡಿಯೋಣ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಕಿಕ್ಕೇರಿ ಅಧ್ಯಕ್ಷ ಕಾಯಿ ಮಂಜೇಗೌಡ ತಿಳಿಸಿದರು. ತಾಲೂಕಿನ ಮತದಾರರು ಜೆಡಿಎಸ್ ಪಕ್ಷವನ್ನು ವಿರೋಧಿಸಿಲ್ಲ, ಕ್ಷೇತ್ರವು ಜೆಡಿಎಸ್ ಭದ್ರಕೋಟೆ, ಬಿಜೆಪಿ ಅಭ್ಯರ್ಥಿ ಸಚಿವರಾಗುತ್ತಾರೆ ಎಂದು ಮತ ನೀಡಿದ್ದಾರೆ. ಅಲ್ಲದೆ ಮತದಾರರು ಆಮಿಷಕ್ಕೆ ಮೊರೆ ಹೋಗಿದ್ದಾರೆ, ಮುಂದೆ ಒಳ್ಳೆಯ ದಿನಗಳು ಬರುತ್ತೆ, ಅಲ್ಲಿಯವರೆಗೂ ಕಾರ್ಯಕರ್ತರು ಹಾಗೂ ಮತದಾರರು ಕಾಯಬೇಕು, ನೂತನ ಶಾಸಕರು ತಾಲೂಕಿಗೆ ಉತ್ತಮ ಕೆಲಸಗಳನ್ನು ಮಾಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಕೋಡಿಮರನಹಳ್ಳಿ ಮಂಜೇಗೌಡ ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕಾಯಿ ಸುರೇಶ್ ತಿಳಿಸಿದರು. ಮತ ಹಾಕಿದಂಥ ನಮ್ಮ ತಾಲೂಕಿನ ಜನತೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಕಿಕ್ಕೇರಿ ಹೋಬಳಿಯಲ್ಲಿ ಅತಿ ಹೆಚ್ಚು ಅಂದರೆ ಲೀಡ್ ತಂದುಕೊಟ್ಟಿದ್ದಾರೆ ಮತದಾರರು, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ಚುನಾವಣೆಯಲ್ಲಿ ಸೋತಿರ್ಬೋದು, ಮುಂದಿನ ಬರುವಂಥ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ವೃತ್ತಿಗೆಡದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋಗೋಣ, ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳ್ತಾ ಕೆರ್ಪೇಟೆ ತಾಲೂಕು ಉಪಚುನಾವಣೆ ಡಿಸೆಂಬರ್ 5 ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬಿಎಲ್ ದೇವರಾಜ್ ಅವರು ಸೋತಿದ್ದಾರೆ. ಅನಿವಾರ್ಯ ಸೋಲಕ್ಕೆ ಕಾರಣಗಳು ಏನಿದೆ ಅಂತೇಳಿ ಅಂದರೆ ಈಗ BJP ಅವರು ದುಡ್ಡು ಕೊಟ್ಟಿದ್ದಾರೆ, ಆಣೆ ಪ್ರಮಾಣ ಮಾಡಿಸಿದ್ದಾರೆ, ಹಾಲು ಕೊಟ್ಟಿದ್ದಾರೆ, ಎಲ್ಲ ಕಾರಣಾಂತರದಿಂದ ಕೊಟ್ಟು ನಮ್ಮ ಸೋಲಿಗೆ ಕಾರಣ ಆಗಿದೆ. ಯಾವುದೇ ಮತದಾರ ಬಂಧುಗಳು, ಕಾರ್ಯಕರ್ತರು,
ಲೀಡರ್ಗಳು ಯುತಿ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಕೈಗೂದು ಪ್ರಾರ್ಥನೆ ಮಾಡ್ತೀನಿ. ಏನಾಗಿದೆಪ್ಪ ಇವತ್ತು ಸೋತಿರ್ಬೋದು, ನಾಳೆ ಗೆದ್ದೇ ಗೆಲ್ತೀವಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಕುರಿತು ಟ್ವೀಟ್ ಮಾಡಿ ಸ್ಪಷ್ಟನೆ ನೀಡಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ನಾನು ಆರೋಗ್ಯವಾಗಿದ್ದೇನೆ, ನಿಯಮಿತವಾದ ಆರೋಗ್ಯ ತಪಾಸಣೆಗಾಗಿ ವೈದ್ಯರ ಬಳಿ ಹೋಗಿದ್ದೇನೆ, ಗಾಳಿ ಸುದ್ದಿಗಳನ್ನ ನಂಬಿ ಯಾರೂ ಆತಂಕ ಪಡುವ ಅಗತ್ಯವಿಲ್ಲವೆಂದು ಹೇಳಿದ್ದಾರೆ. ಮುಸ್ಲಿಮೇತರ ವಲಸಿಗರಿಗೆ ಭಾರತ ಪೌರತ್ವ ನೀಡುವ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬುಧವಾರ ರಾಜ್ಯಸಭೆಯಲ್ಲಿ ಮಂಡಿಸಿದ್ದಾರೆ. ಬಳಿಕ ಮಸೂದೆ ಬಗ್ಗೆ ವಿವರಣೆ ನೀಡಿ ಮಾತನಾಡಿದ ಅವರು, ಪೌರತ್ವ ತಿದ್ದುಪಡಿ ಮಸೂದೆ ತರುವಾಗಿ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸಿದ್ದೆವು, ಇಂದು ನಾವು ಅದಕ್ಕೆ ಕಾನೂನಿನ ರೂಪ ನೀಡುತ್ತಿದ್ದೇವೆ. ಮಸೂದೆಯು ಪಾಕಿಸ್ತಾನ, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ವಲಸೆ ಬಂದ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವ ಒದಗಿಸಲು ನೆರವಾಗಲಿದೆ ಎಂದು ಹೇಳಿದರು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಸಂಖ್ಯೆ ಇಂದು 20% ಕಡಿಮೆ ಆಗಿದೆ. ಒಂದು ಅವರ ಹತ್ಯೆಯಾಗಿರುವ ಸಾಧ್ಯತೆ ಇದೆ ಅಥವಾ ಅವರು ಆಶ್ರಯ ಕೋರಿ ಭಾರತಕ್ಕೆ ಬಂದಿರಬಹುದು ಎಂದು ಶಾ ಹೇಳಿದರು. ಮಹಿಳೆಯರ ಮೇಲಾಗುವ ಶೋಷಣೆಗಳನ್ನು ತಡೆಗಟ್ಟಬೇಕು ಮತ್ತು ಕ್ರಿಮಿನಲ್ ಆರೋಪ ಹೊಂದಿರುವ ವ್ಯಕ್ತಿಗಳನ್ನು ರಾಜಕೀಯದಿಂದ ದೂರವಿಡಬೇಕೆಂದು ಬೆಳಗಾವಿ ವಿಭಾಗದ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯಾ ವುಮೆನ್ಸ್ ಕರ್ನಾಟಕ ಸ್ಟೇಟ್ ಯೂನಿಟಿ ವತಿಯಿಂದ ರ್ಯಾಲಿ ಹಮ್ಮಿಕೊಂಡಿದ್ದರು. ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ ಸಂಘಟನೆ ವತಿಯಿಂದ ಬೆಳಗಾವಿಯಲ್ಲಿ 2ನೇ ರಾಜ್ಯ ಮಟ್ಟದ ಕಾರ್ಯಾಗಾರ ಹಮ್ಮಿಕೊಂಡಿದ್ದ ಅಂಗವಾಗಿ ರ್ಯಾಲಿಯನ್ನು ಮಾಡಲಾಯಿತು. ಕನ್ನಡ ಸಾಹಿತ್ಯ ಭವನದಿಂದ ಆರಂಭಿಸಿ ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ರ್ಯಾಲಿ ನಡೆಸಿ ದೇಶದಲ್ಲಿ ಮಹಿಳೆಯರ ಮೇಲೆ ಶೋಷಣೆಗಳು ಎಗ್ಗಿರದೇ ನಡೆಯುತ್ತಿದೆ, ಅದನ್ನು ತಡೆಯಬೇಕು ಮತ್ತು ಸಾಮಾಜಿಕ ಕಂಟಕವಾಗಿ ಬೆಳೆಯುತ್ತಿರುವ ಗ್ಯಾಂಗ್ ರೇಪ್ ತಡೆಯಲು ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಬೇಕು ಹಾಗೂ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುವ ಎನ್ಆರ್ಸಿ ಬಿಲ್ ಅನ್ನು ಕೇಂದ್ರ ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿದರು. ನರೇಗಾ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಮತ್ತು ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಮಹಿಳೆಯರು ಕಡುಬಡವರಾಗಿದ್ದು ಅವರಿಗೆ ನಿವೇಶನಗಳನ್ನು ನೀಡಬೇಕು ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರುವವರಿಗೆ ರಾಜಕೀಯದಲ್ಲಿ ಮಣೆ ಹಾಕಲಾಗುತ್ತಿದ್ದು ಇದನ್ನು ತಡೆಯಬೇಕು ಮತ್ತು ರಾಜ್ಯದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಸೌಲಭ್ಯ ಮತ್ತು ಉತ್ತಮವಾದ ಆಹಾರ ನೀರು ಒದಗಿಸಬೇಕೆಂದು ಒತ್ತಾಯಿಸಿದರು. ರ್ಯಾಲಿ ಮುಕ್ತಾಯದ ನಂತರ ಕನ್ನಡ ಸಾಹಿತ್ಯ ಭವನದಲ್ಲಿ ಅರುಣ ಅಸಫ್ ಅಲಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಬಳಿಕ ಸಂಘಟನೆಯ ರಾಜ್ಯ ಸಚಿವೆ ಪ್ರಮೋದ್ ಹಜಾರೆ ಮಾತನಾಡಿ, ಮಹಿಳೆಯರ ರಕ್ಷಣೆಗೆ ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅರುಣ ಸಿನ್ಹಾ, ಪಾರ್ವತಿ ನಾಯಕ್, ಪರಿಮಳ, ಮಾಧುರಿ, ಸಾವಿತ್ರಿ, ಸೋನಾಲಿ, ರಾಧಿಕಾ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ನಮ್ಮ ಸಂವಿಧಾನದ ಪ್ರಕಾರ ನಮಗೆ ನ್ಯಾಯ ಬೇಕು. ಮಹಿಳೆಯರ ಸೇಫ್ಟಿ ಪ್ರಶ್ನೆ ಇಲ್ಲೇ ತುಂಬಾ ಮುಂದೆ ಬರ್ತಾ ಇದೆ. ಸೇಫ್ಟಿ ಪ್ರಶ್ನೆ ಅಂದ್ರೆ ನಾವು ಎಲ್ಲೋ ಓಡಾಡೋ ಹಾಗೂ ಇಲ್ಲ, ಕೆಲಸಕ್ಕೆ ಹೋಗುವಲ್ಲಿ ಮಹಿಳೆಯರು ಅಲ್ಲಿ ಕೂಡ ಅವ್ರಿಗೆ ಲೈಂಗಿಕ ಅತ್ಯಾಚಾರಗಳಾಗ್ತಿದೆ, ಅದನ್ನೆಲ್ಲ ನಿಲ್ಬೇಕು. ಅದಕ್ಕೆ ಕಠಿಣ ಕಾನೂನು ಕಾಯ್ದೆಗಳನ್ನ ಇವರು ತರಬೇಕು. ಹಾಗೂ ನಿರ್ಭಯ ಫಂಡ್ ಏನಿದೆ ಅದು ಸರಿಯಾಗಿ ಯೂಸ್ ಆಗ್ತಿಲ್ಲ, ಅದು ಸರಿಯಾಗಿ ಯೂಸ್ ಆಗಬೇಕು. ಹೇಳಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಾಗಿದ್ದಾವೆ, ಅದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆಗಳಿದೆ. ಅದು ಅಲ್ಲದೆ ಕ್ರಿಮಿನಲ್ ರೆಕಾರ್ಡ್ಸ್ ಇದ್ದಂತಹ ವ್ಯಕ್ತಿಗಳು ಇಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಅವರಿಂದ ನಮ್ಮ ದೇಶಕ್ಕೆ ಏನು ಉದ್ಧಾರ ಆಗುವಂತದ್ದು ಏನೂ ಇಲ್ಲ. ಅದಕ್ಕೆ ಅವ್ರಿಗೆ ಬ್ಯಾನ್ ಮಾಡಬೇಕು. ಕ್ರಿಮಿನಲ್ ರೆಕಾರ್ಡ್ ಇದ್ದಂತಹ ಜನರುಗಳಿಗೆ ಬ್ಯಾನ್ ಮಾಡಿ ಕಂಟೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಹಾಗೂ ಹರಿಯಾಣ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ವಸತಿ ಸೌಲಭ್ಯವನ್ನ ಮಾಡಿಕೊಡ್ತಾ ಇದ್ದಾರೆ. ಅದು ಮಹಾತ್ಮ ಗಾಂಧಿ ಬಸ್ತಿ ಯೋಜನಾ ಅಂತ. ಆ ಯೋಜನಾ ನಮ್ಮ ಕರ್ನಾಟಕದಲ್ಲಿ ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಬೇಕು. ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಎಷ್ಟೋ ಮಹಿಳೆಯರು ಇದ್ದಾರೆ, ಎನ್ಆರ್ಇಜಿಎನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸರಿಯಾಗಿ ವಸತಿ ಸೌಲಭ್ಯಗಳಿಲ್ಲ. ಆ ವಸತಿ ಸೌಲಭ್ಯಗಳನ್ನ ಅವರು ಕಲ್ಪಿಸಿಕೊಡಬೇಕು. ಜಾರ್ಖಂಡ್ ಚುನಾವಣೆ ನಡೆಯುತ್ತಿರುವುದರಿಂದ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಸ್ವಲ್ಪ ತಡವಾಗಲಿದೆ. ಡಿಸೆಂಬರ್ 20 ನಂತರ ಸಂಪುಟ ವಿಸ್ತರಣೆ ಕಾರ್ಯ ನಡೆಯಲಿದೆ. ಇಂತಹ ಸಂಪುಟ ವಿಸ್ತರಣೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಗೆದ್ದ ಶಾಸಕರಿಗೆಲ್ಲ ಸಚಿವ ಸ್ಥಾನ ನೀಡಲಿದ್ದಾರೆ ಎಂಬುದಾಗಿ ಶಾಸಕ ಡಾ ಸುಧಾಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಳೆದ ಇತ್ತೀಚೆಗೆ ಉಪಚುನಾವಣೆ ಫಲಿತಾಂಶ ಪ್ರಕಟಗೊಂಡಿತ್ತು. ಉಪಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷ 12 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈ ಬಳಿಕ ಸಂಪುಟ ವಿಸ್ತರಣೆಯ ಕಸರತ್ತು ಗದಿಗೆರೆದಿತ್ತು. ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದರೆ ಗೆದ್ದಂತಹ ನೂತನ ಶಾಸಕರು ಪ್ರಬಲ ಮಂತ್ರಿಗಳಿಗಾಗಿ ಪೈಪೋಟಿ ನಡೆಸುತ್ತಿದ್ದರು. ಹೀಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಂಪುಟ ವಿಸ್ತರಣೆಯ ಫುಲ್ ಟೆನ್ಷನ್ ಶುರುವಾಗಿತ್ತು. ಈ ಮಧ್ಯೆ ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದಿರುವ ಡಾ ಸುಧಾಕರ್, ಜಾರ್ಖಂಡ್ನಲ್ಲಿ ಚುನಾವಣೆ ನಡೆಯುತ್ತಿದೆ, ಹೀಗಾಗಿ ಕೇಂದ್ರ ನಾಯಕರು ಬ್ಯುಸಿ ಆಗಿದ್ದಾರೆ. ಇದರಿಂದಾಗಿ ಸಂಪುಟ ವಿಸ್ತರಣೆ ಡಿಸೆಂಬರ್ 20 ನಂತರ ನಡೆಯುವ ನಿರೀಕ್ಷೆ ಇದೆ. ಇಂತಹ ಸಂಪುಟ ವಿಸ್ತರಣೆಯಲ್ಲಿ ಗೆದ್ದ ಎಲ್ಲ ಶಾಸಕರಿಗೂ ಸಚಿವ ಸ್ಥಾನವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೀಡಲಿದ್ದಾರೆ ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು ಸುಸ್ಥಿರವಾದಂತಹ ಸದೃಢವಾಗಿರ್ತಕ್ಕಂಥ ಸರ್ಕಾರ ಕೊಡಬೇಕು ಅಂತ ಬಯಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ನಡ್ಕೊಳ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟು ನಾವು ಬಂದಿದ್ದೀವಿ. ನಮ್ಮ ಹಿರಿಯ ನಾಯಕರು ಬಿಜೆಪಿಯಲ್ಲಿ ಭಾಳ ಶ್ರಮ ಹಾಕಿದ್ದಾರೆ ಈ ಸರ್ಕಾರ ರಚನೆಯಾಗುವಂಥ ಸಂದರ್ಭದಲ್ಲಿ ಮಾನ್ಯ ಅಶೋಕ್ರವರು, ಹಾಗಾಗಿ ಅವ್ರ ಮನೆಗೆ ಹೋಗಿದ್ದೀವಿ. ನಮ್ಮ ಕಂದಾಯ ಸಚಿವರು ಅವ್ರ ಜೊತೆ ಕೂಡ ನಾವು ಶುಭಾಶಯ ಅವರಿಗೆ ತಿಳಿಸಿ ಅವರ ಸಹಕಾರ, ಯಾಕೆಂದರೆ ನಮಗೆ ಹೊಸದಾಗಿ ನಾವು ಈ ಪಕ್ಷಕ್ಕೆ ಬಂದಿದ್ದೇವೆ, ನಾವು ಅವರಿಗೆ ಸಹಕಾರ ಅವರ ಬೆಂಬಲವನ್ನು ನಾವು ಅಪೇಕ್ಷೆಯನ್ನು ಮಾಡ್ತಾ ನಮಗೆ ಯಾವ ರೀತಿ ನಡ್ಕೊಳ್ಬೇಕು ಈ ಪಕ್ಷದಲ್ಲಿ, ಯಾವ ರೀತಿ ನಾವು ಮುಂದಿನ ರಾಜ್ಯವನ್ನು ಕಟ್ಟಬೇಕು, ಯಾವ ರೀತಿ ಆಡಳಿತವನ್ನು
ಕೊಡಬೇಕು, ಇವೆಲ್ಲ ವಿಚಾರಗಳನ್ನು ಕೂಡ ನಾವು ಮಾತನಾಡಿದ್ದೇವೆ. ವೈಯಕ್ತಿಕವಾಗಿ ಯಾರೂ ಕೂಡ ಇಂಥ ಇಲಾಖೆ ಕೊಡಿ ಅಂತ ಯಾರೂ ಕೂಡ ಹೇಳಿಲ್ಲ. ಅವರವರ ಅರ್ಹತೆಗೆ ಅವರವರ. ಹುಣಸೂರು ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಎಚ್ ವಿಶ್ವನಾಥ್ ಸೋಲಿಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಾರಣವೆಂದು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ಮತದಾನಕ್ಕೆ 4-5 ದಿನಗಳು ಇರುವಾಗ ಸಿಪಿ ಯೋಗೇಶ್ವರ್ ಅವರು ಹುಣಸೂರು ತಾಲೂಕಿನಲ್ಲಿ ಯಾವ ಎಚ್ಡಿ ದೇವೇಗೌಡ, ಯಾವ ಜಿಟಿ ದೇವೇಗೌಡ ಎಂದು ಮಾತನಾಡಿದ್ರು. ಹೀಗಾಗಿ ಅಷ್ಟು ದಿವಸ ತಟಸ್ಥನಾಗಿದ್ದ ನನ್ನ ಮಗ ಹರೀಶ್ ಗೌಡ ಆತನ ಶಕ್ತಿ ತೋರಿಸಿದ್ದಾನೆಂದು ಜಿಟಿ ದೇವೇಗೌಡ ಬಿಜೆಪಿ ಮುಖಂಡ ಯೋಗೇಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೈಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ವಿಶ್ವನಾಥ್ ಸೋಲಿಗೆ ಕಾರಣ ತಿಳಿಸಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಾಗ ಉಪಚುನಾವಣೆ ಘೋಷಣೆ ಮುನ್ನವೇ ಹೇಳಿದ್ದೆ, ಅಲ್ಲಿ ಶೆಟ್ಟರು ಗೆಲ್ತಾರೆ ಅಂತ. ಈ ಮಾತನ್ನ ವಿಶ್ವನಾಥ್ ಅವರಿಗೂ ಹೇಳಿದ್ದೆ. ಉಪಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಅವರು ಮತ್ತೆ ಸ್ಪರ್ಧೆ ಮಾಡಿದ್ರು. ಆಗಲೂ ಯಾರಿಗೂ ಬೆಂಬಲ ನೀಡುವುದಿಲ್ಲ, ತಟಸ್ಥನಾಗಿರ್ತೀವಿ ಎಂದು ವಿಶ್ವನಾಥ್ ಅವರಿಗೆ ಹೇಳಿದ್ದೆ. ಇದನ್ನು ಅವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ತಿರುಗೇಟು ನೀಡಿದರು. ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಸೋಮಶೇಖರ್ ನಮ್ಮ ಸಂಬಂಧಿ, ಆತನಿಗೆ ಚುನಾವಣೆಯ ಮುನ್ನವೇ ಹೇಳಿದ್ದೆ ಸ್ಪರ್ಧೆ ಮಾಡಿದ್ರೆ ಕಠಿಣವಾಗಲಿದೆ ಅಂತ. ಆದ್ರೆ ನನ್ನ ಮಾತು ಕೇಳಲಿಲ್ಲ, ಈಗ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹರೀಶ್ ಗೌಡ ಯಾವ ಪಕ್ಷದ ಸದಸ್ಯನಲ್ಲ, ಆತ ಯಾರಿಗೂ ಬೇಕಾದರೂ ಬೆಂಬಲ ಸೂಚಿಸಬಹುದು ಅಥವಾ ಬಿಡಬಹುದು, ಅದು ಆತನ ಇಷ್ಟ ಎಂದರು. ಮೈಸೂರು ಜಿಲ್ಲೆ ರಾಜಕಾರಣವೇ ಬೇರೆ, ಕರ್ನಾಟಕದ ವಿವಿಧ ಜಿಲ್ಲೆಗಳ ರಾಜಕಾರಣವೇ ಬೇರೆ, ಇದು ಎಚ್ ಡಿ ದೇವೇಗೌಡ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ರಾಜಕೀಯ ಧುರೀಣರಿಗೆ ಗೊತ್ತು ಎಂದು ತಿಳಿಸಿದರು. ಆಡಿ ಕೆಡ್ತು ಮುತ್ತು ಒಡೆದು ಕೆಡ್ತು ಅನ್ನೋಂಗೆ ನೀವು ಮಾತಾಡುವಾಗ ಸ್ವಲ್ಪ ನೀವು ಹಿಂದೆ ಏನು ಮಾತಾಡಿದ್ರಿ, ಇವತ್ತೇನು ಮಾತಾಡ್ತೀರಿ ಅನ್ನೋದನ್ನು ನೀವು ಯೋಚನೆ ಮಾಡಿ ಮಾತಾಡಿ ಅಂತಲೇ ನಾನು 23-7 ಜುಲೈ ಆವತ್ತೇ ರಾಷ್ಟ್ರೀಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರಾಗಿದ್ದ ಕುಮಾರಸ್ವಾಮಿಯವರು ಎಲ್ಲರ ಮುಂದೆನೇ ನಾನು ಹೇಳಿ ಬಂದಿದ್ದೀನಿ ಅನ್ನೋದನ್ನು ಮತ್ತೊಮ್ಮೆ ಅವರಿಗೆ ಸ್ಪಷ್ಟೀಕರಿಸ್ತೀನಿ. ರಾಣೆಬೆನ್ನೂರು ತಾಲೂಕಿನ ಹೆಡಿಹಾಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಇಲ್ಲಿನ ಸೌಲಭ್ಯಗಳು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೆಡಿಹಾಲ್ ಗ್ರಾಮದಲ್ಲಿ ಮಧ್ಯದಲ್ಲಿ ನಡೆಯುತ್ತಿದ್ದ ಶಾಲೆ ಊರಿನ ನಿವಾಸಿಗಳಿಗೆ ಹಾಗೂ ಶಿಕ್ಷಕರಿಗೆ ತೊಂದರೆಯಾಗುತ್ತಿತ್ತು. ಸುಮಾರು 9 ಗಂಟೆ ಜಾಗದಾನವಾಗಿ ನೀಡಿದ ಕಮಲಾ ಸಾಬ್ ಮುಸ್ತಾಫ್ ಮಾಳಗಿ ಮನೆಯ ಅವರು ಗ್ರಾಮದ ಹೊರಗೆ ಈಗ ಸರ್ಕಾರಿ ಉರ್ದು ಶಾಲೆಗೆ ನೀಡಿದರು. ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬರುತ್ತಿವೆ. ಸಣ್ಣಪುಟ್ಟ ಸಮಸ್ಯೆ ಹೊರತುಪಡಿಸಿದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ವಾತಾವರಣ ಇಲ್ಲಿರುವುದು ಸ್ಪಷ್ಟವಾಗಿದೆ. ಅಕ್ಷರ ದಾಸೋಹಾಧಿಕಾರಿ ಪಾಟೀಲ್ ಹೇಳಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಹಣ ನೀಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಲಾಗದ ಜನರು ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದು ಇಲ್ಲಿನ ಮಕ್ಕಳು ಶಾಲೆಯಲ್ಲಿನ ಸೌಲಭ್ಯ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಳಗಿನ ಉಪಹಾರ, ಹಾಲು, ಶೂ, 2 ಜೊತೆ ಸಾಕ್ಸ್, ಸಮವಸ್ತ್ರ ನೀಡಲಾಗುತ್ತಿದೆ. ಜೊತೆಗೆ ದಾನಿಗಳಿಂದ ಮಕ್ಕಳಿಗೆ 1 ಜೊತೆ ಸಮವಸ್ತ್ರ ನೀಡುತ್ತಿದ್ದಾರೆ. ಸಹಶಿಕ್ಷಕಿ ಹಾಗೂ ನಲಿಕಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತೆ ಬಿಜೆ ಲಕ್ಮಣಿ ಹೇಳಿದರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಎಸ್ಡಿಎಂಸಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ವರ್ಷವಿಡೀ ನೋಟ್ಬುಕ್, ಬ್ಯಾಗ್, ಚಪ್ಪಲಿ, ಕೊಡೆ, ತರಬೇತಿ ಸೌಲಭ್ಯ ಕಲ್ಪಿಸುತ್ತಿವೆ. ಹಾಗಾಗಿ ವಾರಕ್ಕೆ ಸ್ವಾಮಿ ನಿರಂಜನ ವಿರಕ್ತಮಠ ವಾರಕ್ಕೆ 4 ದಿನ ಭೇಟಿ ನೀಡಿ ಶಾಲೆಯ ಕುಂದುಕೊರತೆ ವಿಚಾರಿಸಿ ದಾನಿಗಳ ಸಹಾಯ ಪಡೆದ. ಫ್ರಿಜ್, ಊಟಕ್ಕಾಗಿ ಡೈನಿಂಗ್ ಟೇಬಲ್, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಅಕ್ವಾಗಾರ್ಡ್ ಶಾಲೆಯ ಆವರಣದಲ್ಲಿ ಆರೋಗ್ಯವಾದ ತರಕಾರಿ ಬೆಳೆಯುತ್ತಿದ್ದಾರೆ. ಹಾಗೂ ಶಾಲೆ ಸುತ್ತಮುತ್ತಲಿನ ಹಸಿರು ಹಾಗೂ ತಂಪಾದ ವಾತಾವರಣ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ದೂರದ ಮಕ್ಕಳಿಗೆ ಉಚಿತ ವಾಹನ ವ್ಯವಸ್ಥೆ ಮಾಡುವುದಕ್ಕಾಗಿ ಯೋಜನೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಸ್ವಾಮಿ ನಿರಂಜನ ಸ್ವಾಮಿ ಹಿರೇಮಠ ಸಿದ್ದಲಿಂಗೇಶ್ವರ ವಿರಕ್ತಮಠ ಹೇಳಿದರು. ಬಿಲ್ಲಹಳ್ಳಿ, ಕುಸುಗೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೇಟಿ ನೀಡಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ವಾಹನ ಸೌಕರ್ಯ ಕಲ್ಪಿಸಲಾಗಿದೆ. ಮಕ್ಕಳನ್ನು ಕರೆತಂದು ಪುನಃ ಮನೆಗೆ ಬಿಡಲು ವಾಹನಗಳನ್ನು ನಿಯೋಜಿಸಲಾಗುವುದು. ವಾಹನ ವ್ಯವಸ್ಥೆಗೆ ಅನುದಾನವಿಲ್ಲ ಎನ್ನುವುದು ಹೊರತುಪಡಿಸಿದರೆ ಮಕ್ಕಳಿಗೆ ಎಲ್ಲ ಸೌಕರ್ಯ ನೀಡಲಾಗುತ್ತಿದೆ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯ ಸಿಎಫ್ ಹುಲಮನಿ. ಹೆಡಿಯಾಲ್ ಗ್ರಾಮದ ಶಾಲೆಯ ಸುತ್ತಮುತ್ತಲೂ ಖಾಸಗಿ ಶಾಲೆಗಳ ಆರ್ಭಟವೇ ಹೆಚ್ಚಿದೆ. ಇಂತಹ ಪೈಪೋಟಿ ನಡೆಯುವ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಶಾಲೆಯಲ್ಲಿ ನಲಿಕಲಿ ಯೋಜನೆಯಲ್ಲಿ ಉತ್ತಮ ಶಿಕ್ಷಕಿ ಎಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊರಕಿದೆ ಹಾಗೂ ಉತ್ತಮ ಶಾಲೆ ಎಂದು ರಾಜ್ಯಕ್ಕೆ ಪ್ರಥಮ ಜಿಲ್ಲಾ ಮಟ್ಟದ ಎಲ್ಲಾ ಪ್ರಶಸ್ತಿ ತಮ್ಮದಾಗಿಸಿಕೊಂಡು ನಮ್ಮ ಇಲಾಖೆಗೆ ಕೀರ್ತಿ ತಂದಿದೆ ಹಾಗೂ ಮುಂದಿನ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿ ಈ ಶಾಲೆ ಪಡೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಹೇಳಿದರು. ಅಕ್ಷರದಾಸದ ಅಡಿಗೆ ಮಾಡಲಿಕ್ಕೆ ಹೊಸ ಹಸಿರು ತರಕಾರಿ ಫ್ರೆಶ್ ತರಕಾರಿಗಳನ್ನು ನಾವು ಪ್ರತಿ ವರ್ಷ 3 ಬೆಳೆಗಳನ್ನು ನಾವು ಪಡೆದು ಮಕ್ಕಳಿಗೆ ಉತ್ತಮವಾದ ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ಅವರಿಗೆ ನೀಡಿ ಅವರ ಮನಸ್ಸನ್ನು ಸೆಳೆಯುತ್ತೇವೆ. ನಂತರ ಮುಂದೆ ಗಿಡ ಮರಗಳನ್ನು ಹಾಕಿ ಎಲ್ಲ ರೀತಿಯಿಂದ ಹಸಿರು ವನವನ್ನು ಮಾಡಿ ಮತ್ತು ಜಿಲ್ಲಾ ಪರಿಸರ ಮಿತ್ರ ಅವಾರ್ಡಿಗೆ ಹಸಿರು ಶಾಲೆಯಾಗಿ ಬಂತು 17-18. ನಂತರ 18-19 ಶಾಲೆ ಈ ಬಯಲಿನಲ್ಲಿ ಮೊದಲು ಸಾರು ವೀರಾಪುರದಲ್ಲಿದ್ದರು. ವೀರಾಪುರದಿಂದ ಇಲ್ಲಿಗೆ ವರ್ಗ ಆಯಿತು. ವರ್ಗ ಆದಿಂದ ಈ ಅಂಜುಮಾನ ಕಮಿಟಿಯ ಅಧ್ಯಕ್ಷರನ್ನು ಬಳಸಿಕೊಂಡು ಮತ್ತು ಈ ಜಾಗದವ್ರನ್ನ ಕಮಲ್ ಸಾವ್ರನ್ನ ಅವರು ಕಲ್ಬಳ್ಳಿಯವ್ರನ್ನೆಲ್ಲ ತಗೊಂಡು
ಈ ಜಾಗನ ದಾನ ಪತ್ರ ಪಡ್ಕೊಂಡು ದಾನ ಪತ್ರ ಪಡ್ಕೋಬೇಕಾಯ್ತಪ್ಪ ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬಂದು ಅವನ್ನ ಎದುರಿಸಿದ್ರು. ಎದುರಿಸಿ ಇಲ್ಲಿ ಗೌರ್ಮೆಂಟ್ನಿಂದ ಸಹಾಯ ಹಣವನ್ನು ಪಡೆದು ಈ ಬಿಲ್ಡಿಂಗ್ ಅನ್ನು ಕಟ್ಟಿಸಿದ್ರು. ಈ ಬಿಲ್ಡಿಂಗ ಕಟ್ಟಿಸ್ಬೇಕಾದ್ರೆ ಮೊದಲು ಬಂದಿದ್ದು ನಮ್ಗೆ ಗುರ್ತಿದ್ದಿಲ್ಲ. ನಾ 25 ವರ್ಷ ಕಾಲ ಬಿಲ್ಲಳ್ಳಿ ಗ್ರಾಮದಲ್ಲಿದ್ದೆ. ಇವರಪ್ಪ ನಮಗೆ ಪರಿಚಯ. ನಾ ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೋಸ್ಕರವಾಗಿನ ಆದ್ರೆ ಇವ್ರು ನಮ್ಮವರನ್ನ ಭಾವನದಿಂದ ಎಲ್ಲ ಭಕ್ತಿ ಕ್ಲಾಸ್ ನಮಗೆ ಬಹಳ ಉತ್ತಮವಾಗಿ ನಾವು ಮಾಡಿದ್ದೇವೆ. ಎಲ್ಲರೂ ಡೊನೇಟ್ ಮಾಡಿದ್ದಾರೆ. ಇದಕ್ಕೆ ಹಣವನ್ನು ನಾವು ಎಲ್ಲ ಕಲೆಕ್ಟ್ ಮಾಡಿ ಉತ್ತಮ ರೀತಿಯ ನಲಿ ಕಲಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಮಗೆ ನಮ್ಮ ಶಾಲೆಯಿಂದ ನಿಮಗೆ 2019-20 ಸಾಲಿನಲ್ಲಿ ಬೆಸ್ಟ್ ನಲಿ ಕಲಿ ಅವಾರ್ಡ್ ಸಿಕ್ಕಿದೆ ಹಾವೇರಿ ಡಿಸ್ಟ್ರಿಕ್ಟಿಂದ. ಸೊ ಇದು ಎಲ್ಲ ಮಕ್ಕಳಿಗೆ ಭಾಳ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಊರ ಜನರ ಸಹಾಯದಿಂದ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಸಹಾಯ, ನಿಮ್ಮೆಲ್ಲ ಕೋಆಪರೇಟ್ ಮಾಡಿ ನಾವೆಲ್ಲ SGMC ಅಧ್ಯಕ್ಷರು ಸಮಿತಿ SGMC ಅವರು ಅವ್ರ ಸಹಾಯ ಭಾಳ ಇದೆ. ಅವರು ನಾವೆಲ್ಲ ಕೂಡಿ ಒಂದು ಉತ್ತಮ ರೀತಿಯ ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಧನ್ಯವಾದಗಳು. ಇದಾಗಿದ್ದು ವಿಧಿ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.